Then, civil police expected cutoff marks. CPC Nan Hyderabad Karnataka cutoff yesterday and the Kantado Nimge Maiti Nadaledene. ಮೊದಲೇ ನೋಡ್ತಾ ಇದೀವಿ ನಾವು ಜಿ ಎಂ 69% to 70% ಇದ್ದರೆ ನೀವು ಜಿ ಎಂ ಅಲ್ಲಿ ಆಯ್ಕೆ ಆಗುವ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು. ನಂತರ ನೋಡ್ತಾ ಇದ್ದೀವಿ ಇಲ್ಲಿ ನಾವು 3A ಕೆಟಗರಿಯಲ್ಲಿ 67% to 69% ನಿಮ್ಮ ಪರ್ಸೆಂಟೇಜ್ ಇದ್ದರೆ 3A ಕೆಟಗರಿಯಲ್ಲಿ ಆಗುವ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು. ನಂತರ 3B ನೋಡಿದಾಗ ಅದರಲ್ಲಿ 67% to 69% ಇದ್ದರೆ ಇಲ್ಲಿ ಆಯ್ಕೆ ಆಗುವ ಸಾಧ್ಯತೆಗಳು ಇವೆ ಅಂತ ಹೇಳ್ಬೋದಾಗಿದೆ. ನಂತರ 2A ಕೆಟಗರಿ ನೋಡಿದಾಗ 66% to 67% ಇದೆ. ನಂತರ ಈ 2B ನೋಡಿದಾಗ ಅದರಲ್ಲಿ 66% to 67% ಇದೆ. ನಂತರ ನೋಡ್ತಾ ಇದ್ದೀವಿ ನಾವು ಇಲ್ಲಿ 66% to 67% ಇದ್ದರೆ ಹೆಚ್ಚಿನ ಒಂದು ಸಂಭವನೀಯತೆ ಇದೆ ಅಂತ ಹೇಳ್ಬೋದು. ನಂತರ ಕೆಟಗರಿ ಒನ್ ನೋಡ್ತಾ ಇದ್ದೇವೆ, ಅದರಲ್ಲಿ 66% to 67% ಇದ್ದರೆ ಕೆಟಗರಿ ಒನ್ನಲ್ಲಿ ಆಗುವ ಸಾಧ್ಯತೆಗಳಿವೆ. ನಂತರ ಎಸ್ ಸಿ ಕಾಸ್ಟ್ ನೋಡ್ತಾ ಇದ್ದೇವೆ, 63% to 64% ಅಂದರೆ ಈ ಒಂದು ಪರ್ಸೆಂಟೇಜ್ ಇದ್ದರೆ ಎಸ್ ಸಿ ಕೆಟಗರಿಯಲ್ಲಿ ಆಗುವ ಸಾಧ್ಯತೆಗಳಿವೆ. ನಂತರ ಎಸ್ ಟಿಯಲ್ಲಿ ನೋಡಿದಾಗ 64% to 65% ಇದ್ದರೆ ಎಸ್ ಟಿ ಕೆಟಗರಿಯಲ್ಲಿ ಆಗುವ ಸಂಭವ್ಯತೆ ಇದೆ. ಸೊ ಒಟ್ಟಾರಾಗಿ ಈ ಒಂದು ನಾವು ಸಿ ಪಿ ಸಿ ನನ್ ಎಚ್ ಕೆ ಲಿಸ್ಟ್ ನೋಡಿದಾಗ ಇದರಲ್ಲಿ ಮಿನಿಮಮ್ ನಾವು 63% to 64% ಕಾಣ್ತಾ ಇದ್ದೇವೆ. ಸೊ 63% ಈ 64% ಮಿನಿಮಮ್ ಅಂದರೆ 63% ಇದ್ದರೆ ಈ ಒಂದು ಕೆಟಗರಿಯಲ್ಲಿ ಎಸ್ ಸಿ ಕಾಸ್ಟ್ ಕೆಟಗರಿಯಲ್ಲಿ ಆಗುವ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು. ನಂತರ ಸಿ ಪಿ ಸಿ ಹೈದರಾಬಾದ್ ಕರ್ನಾಟಕ ಕಟ್ ಆಫ್ ನೋಡ್ತಾ ಇದ್ದೀವಿ ನಾವೀಗ. ಜನರಲ್ ಮೆರಿಟ್ 67% to 68% ಇದ್ದರೆ ನಿಮಗೆ ಜಿ ಎಮ್ ಅಲ್ಲಿ ಆಗುವ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು. ಸೊ 3A ನೋಡಿದಾಗ 65% to 66% 3A ಕೆಟಗರಿಯಲ್ಲಿ ಆಗುವ ಸಾಧ್ಯತೆಗಳಿವೆ. ನಂತರ ನಿಮ್ಮ ಒಂದು ಸ್ಕೋರ್ ಪ್ರಕಾರ ಆಯ್ಕೆ ಆಗುವ ಸಾಧ್ಯತೆ ಕೂಡ ಇವೆ. 3B ಅರವತ್ತ್ನಾಲ್ಕರಿಂದ 65% ಸಾಧ್ಯತೆಗಳು 3B. ನಂತರ 2A ಕೆಟಗರಿ ನೋಡಿದಾಗ ನಾವು ಅದರಲ್ಲಿ 63% to 64% ಇದ್ದರೆ 2A ಅಂದರೆ ಇತರೆ 2A ಕೆಟಗರಿಯಲ್ಲಿ ಆಗುವ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು. 2B ಕೆಟಗರಿ ನೋಡಿದಾಗ ಅದರಲ್ಲಿ 63% to 64% ಅಂದರೆ ಎರಡೂ ಕೂಡ ಸಮವಾದ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು. 2A ಮತ್ತು 2B ಎರಡೂ ಕೂಡ ಸೇಮ್ ಪರ್ಸೆಂಟೇಜ್ ಕಾಣ್ತಾ ಇದ್ದೀವಿ ನಾವು. ಕೆಟಗರಿ ಒನ್ ನೋಡಿದಾಗ ಅದರಲ್ಲಿ 62% to 63% ಅದೇ ರೀತಿ ಎಸ್ ಸಿ ಕೆಟಗರಿ ನೋಡಿದಾಗ 62% to 63% ಇದೆ. ನಂತರ ಎಸ್ ಟಿ ನೋಡಿದಾಗ 62% to 63% ಇದೆ. ಸೊ ಒಟ್ಟಾರಾಗಿ ನೋಡ್ತಾ ಇದ್ದೀವಿ ನಾವು ಕೆಟಗರಿ ಒನ್ ಎಸ್ ಸಿ ಕಾಸ್ಟ್ ಮತ್ತು ಎಸ್ ಟಿ ಮಿನಿಮಮ್ 62 ಇರಲೇಬೇಕು ಒಂದು ಆಯ್ಕೆ ಆಗಲು ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಇಲ್ಲಿದೆ. ಹೀಗಾಗಿ ಈ ಒಂದು ಮಹತ್ತರವಾದಂಥ ಒಂದು ಲಿಸ್ಟ್ ಹೊರಬರಲಿದೆ. ಸೊ ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ನಾಟ್ ಫೈನಲ್ ಒನ್. ಥ್ಯಾಂಕ್ಸ್. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಾಗಿ ಮತ್ತು ತಂತ್ರಜ್ಞಾನಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಗುಡ್ ಡೇ.